ಸ್ನೇಹಿತರೆ, ಏನಿದು ಇಷ್ಟೊಂದು ವಿಚಿತ್ರವಾಗಿ ಕಿರಿಸ್ತಿದ್ದಾರೆ, ಹೆದರ್ಕೋತಾ ಇದ್ದಾರೆ ಅಂತ ಅನ್ಕೋಬೇಡಿ. ಅಮ್ಮ ಬೆಳಗ್ಗೆ ಟಿಫನ್ ತಿಂದು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸತ್ತೆ ಬೆಳೆದುಬಿಟ್ಟಿತ್ತು. ಕ್ಲೀನ್ ಮಾಡೋಣ ಅಂಥೇಳಿ ಮಂಚನ್ನು ಇಟ್ಕೊಂಡು ಬಂದರು. ಕ್ಲೀನ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ತುಂಬಾ ಗಿಡಗಳಿತ್ತು, ಇಷ್ಟು ಇದರ ಕಾಣಿಸ್ತಿರ್ಲಿಲ್ಲ, ಸತ್ತೆ ಬೆಳೆದಿತ್ತಲ್ಲ ಅದಕ್ಕೋಸ್ಕರ. ಸಡನ್ನಾಗಿ ಅವರು ಮಚ್ಚನ್ ಹಿಂಗೆ ಹಾಕಿದಾಗ ಅಲ್ಲಿ ಹಾವು ಪಾಸ್ ಆಯಿತು. ಸೊ ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ, ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ನಾವು ನೋಡಿದ್ದು ಆ್ಯಕ್ಚುಲಿ ಕೊಳಕು ಮಂಡಲ ಹಾವು, ಅದು ತುಂಬಾ ಡೇಂಜರಿಯಸ್ ಅಂತ ಹೇಳ್ಬೋದು, ಭಯಂಕರ. ಯಾಕೆ ಅಂದರೆ ಅದ್ರ ಉಸಿರು ಸೋಕಿದ್ರೆ ಸಾಕು, ಅದೇನಾದರೂ ಉಸಿರು ಬಿಟ್ಟಿರೋಂಥ ಗಿಡ ಆಗಲಿ ಕಡ್ಡಿ ಆಗಲಿ ಸೋಕಿದ್ರೆ ಒಂದು ರೀತಿ ಗಾಯದ ಥರ ಆಗಿ ಕೊಳಿತಾ ಬಂದುಬಿಡುತ್ತೆ ಅಷ್ಟಕ್ಕೆ, ಕೈ ಕಾಲನ್ನೇ ತೆಗೆಯೋ ಅಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಆದ್ದರಿಂದ ನಮ್ಮ ಅಮ್ಮನ ಲಕ್ ಚೆನ್ನಾಗಿತ್ತು, ಸಡನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಾನು ಅದನ್ನು ವಿಡಿಯೋ ಕೂಡ ಮಾಡಿದೆ, ಯಾಕಂದರೆ ಮಕ್ಕಳಿರೋ ಮನೆ ಹತ್ರ ಆದಷ್ಟು ಈ ಸತ್ತೆ ಎಲ್ಲ ಇದ್ದರೆ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಆಂಟಿ ಎಲ್ಲ ಆಂಟಿ ಐತೆ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಅಲ್ಲದೇ ಕಾಣಿಸ್ತದೆ, ಬೊಬ್ಬೆ ಬೊಬ್ಬೆ ಬಂದ್ಬಿಟ್ಟೈತೆ ಅಲ್ಲ ಆಂಟಿ, ಮೇಲೆಲ್ಲ ಅಯ್ಯೋ ಎಲ್ಲ ಕತ್ತರಿಸ್ ಬಿಸಾಕು, ನಾನೇನೋ ಸತ್ತೆ ಐತೆ ಅನ್ಬಿಟ್ಟು ಹೋದೆ. ಕರಗ್ಸಕ್ಕೆ ಮುಟ್ಕಿಟ್ಬಿಟ್ಟು. ಹಾ ಅಲ್ಲೇ ಐತೇನೋ ಚಿನ್ಮಯ. ಸೌಂಡ್ ನೋಡಿದ್ರೆ ಗೊತ್ತಾಗಲ್ಲ ನೋಡ ಹೆಂಗ್ ಮಾಡ್ತದೆ. ನೀವೇ ಮಾಡ್ರಿ ಆಯ್ತಾ? ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಡೇಂಜರಿಯಸ್ ಅಂತ ಆಗ್ಲೇ ಹೇಳಿದೆ ಈ ಹಾವಿನ ಬಗ್ಗೆ. ಅಮ್ಮನ ಅದೃಷ್ಟ, ನಮ್ಮ ಪುಣ್ಯ ಚೆನ್ನಾಗಿತ್ತು, ಸಡನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಕಪ್ಪೆ ಅಂತೇಳಿ ಅಂದ್ಕೊಂಡಿದ್ದಾರೆ, ಆಮೇಲೆ ನೋಡಿದರೆ ಅದು ಹಾವು. ನನಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ ಭಯ, ನನಗಷ್ಟು ಭಯ ಹಾವು. ಈ ಅವರೆಕಾಯಿನೂ ಕೂಡ ನಾನು ಸುಳಿಯಲ್ಲ, ಯಾಕಂದರೆ ಹುಳ ಇರುತ್ತಲ್ಲ. ಸೊ ಅಷ್ಟು ಹೆದರಿಕೆ ನನಗೆ, ಏನು ಅಂತ ಗೊತ್ತಿಲ್ಲ, ಅದು ನನ್ನ ವೀಕ್ನೆಸ್. ಆಮೇಲೆ ನನ್ನ ಮಗ ಕಿರ್ಚಿದ್ರು ಕೂಡ ಪಾಪ, ಅವನೇ ಹೋಗಿ ದೂರದಿಂದ ವಿಡಿಯೋ ಮಾಡ್ಕೊಂಬಂದ. ನಾವು ಆ್ಯಕ್ಚುಲಿ ಹಾವನ್ನು ಓಡಿಸ್ಲಿಲ್ಲ, ನಾವು ಒಡೆಯೋಣ ಅಂತ ಅಂದ್ಕೊಂಡ್ರೆ, ಯಾಕಂದರೆ ಡೇಂಜರಸ್ ಹಾವು ಅಂತ. ಬಟ್ ಇದನ್ನು ಹಾವನ್ನು ಹಿಡಿತಾರೆ ಇವರು, ಅವರನ್ನು ಕರೆಸಿ ಯಜಮಾನರು. ಸೊ ಹಿಡಿಸಿದ್ರು. ಸೊ ಇವರು ಇದನ್ನು ತೊಗೊಂಡೋಗಿ ಬೇರೆ ಕಡೆ ದೂರದಲ್ಲಿರೋ ಎಲ್ಲಾದರೂ ಫಾರೆಸ್ಟಿಗೆ ಅಂತೇಳಿ ಬಿಟ್ಬಿಡ್ತಾರೆ. ನೀವು ಕನಕಪುರ ರಸ್ತೆಯಲ್ಲಿ ಏನಾದರೂ ಇದ್ದರೆ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಏನಂತ